ಇಷ್ಟು ಬುದ್ಧಿ ಹಣವನ್ನೆಲ್ಲ ಆತನೇ ಎತ್ಕೊಂಡು, ಅಂದರೆ ಹಣ ಅಂದರೆ ಹೊನ್ನು ಹೊನ್ನೆಲ್ಲವನ್ನು ಆತನೇ ಎತ್ಕೊಂಡು ಧರ್ಮ ಬುದ್ಧಿಯ ಮೇಲೆ ಆಪಾದನೆಯನ್ನು ಏನು ಮಾಡ್ತಾ ಇದ್ದ, ಹೊರಿಸ್ತಾ ಇದ್ದ. ಅಲ್ಲಿವರೆಗೆ ಆಗಿತ್ತಲ್ಲ, ಮುಂದೆ ನೋಡಿ. ಅತಿ ಕುಟಿಲ ಮನಂ ಧನಲುಬ್ಧತೆಯು ದುಷ್ಟ ಬುದ್ಧಿ ರುಡಿದಂ ಪುಸ್ಯಂ ಮತಿ ಕೆಟ್ಟು ತಸ್ಕರಸ್ಯ ಅನ್ಭತಂ ಬಲಮೆನಿಪ ವಾಕ್ಯಮಂ ನೆನೆಯಿತು. ಅತಿ ಕುಟಿಲ ಮನ, ಅತಿ ಕುಟಿಲ ಮನ ಅಂತಂದರೆ ದುರಾಸೆಯ ಮನ, ಅಂದರೆ ಏನು ಪಿತೂರಿಯನ್ನ ನಡೆಸ್ತಾರೆ ಅಂತ ಹೇಳ್ತೀವಲ್ವ, ಆ ರೀತಿಯ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿಯಾಗಿ ಧನಲುಬ್ಧತೆಯಿಂದ, ಧನ ಅಂತಂದರೆ ಹಣ, ಲುಬ್ಧತೆ ಅಂದರೆ ಆಸೆ, ಹಣದಾಸೆಯಿಂದಾಗಿ ಏನಾರ ಸುಳ್ಳು ಇಟ್ಟು ಅಂತಂದರೆ ನಾನು ಆತ ಏನು ನನ್ನನ್ನು ಏನು ಕೇಳ್ಕೊಳ್ಳೋದಿಲ್ಲ, ಅವನ ಮೇಲೆ ಆಪಾದನೆಯನ್ನು ಹೊರಿಸ್ಬಿಡೋಣ, ಆ ಒಂದು ಸಿಕ್ಕಿರ್ತಕ್ಕಂಥವನ್ನೆಲ್ಲವನ್ನು ನಾನು ಹುಡುಕೊಂಡ್ರೆ ಇನ್ನೊಂದು ವರ್ಷದಲ್ಲಿ ನಾನು ನೆಮ್ಮದಿಯಾಗಿ ಊಟವನ್ನು ಮಾಡ್ಬೋದು ಅಂತ ಯೋಚನೆಯನ್ನು ಮಾಡಿದೆ. ಯಾರು ಯೋಚನೆಯನ್ನು ಮಾಡಿದಂಥದ್ದು, ದುಷ್ಟ ಬುದ್ಧಿ ಯೋಚನೆಯನ್ನು ಮಾಡಿದಂತಾಗಿ, ಅತಿ ಕುಟಿಲ ಮನಸ್ಸಿನಿಂದಾಗಿ ಮತ್ತು ಹಣದ ಆಸೆಯಿಂದಾಗಿ ಈ ದುಷ್ಟ ಬುದ್ಧಿ ನುಡಿದ ಪುಸಿಯ, ದುಷ್ಟ ಬುದ್ಧಿ ನುಡಿದ ಅಂದರೆ ಪುಸಿ, ಪುಸಿ ಅಂದರೆ ಏನು, ಸುಳ್ಳು, ಪುಸಿ ಅಂತಂದರೆ ಸುಳ್ಳು, ಸುಳ್ಳನ್ನು ಹೇಳಿದ. ಬರ್ಕೋಬೇಕು ಅಲ್ಲೆಲ್ಲ ಹೇಳಿದಿಲ್ವಾ, ಸುಳ್ಳನ್ನು ಹೇಳಿದ. ಯಾವ ಸುಳ್ಳನ್ನು ಹೇಳಿದ, ದುಡ್ಡೆಲ್ಲ ನನಗೆ ಎತ್ಕೊಂಡಿದ್ದೆ, ನಾನು ಮೋಸ ಮಾಡಿದ್ಯಾ ಅಂತ ಸುಳ್ಳನ್ನು ಹೇಳಿದಂಥವ್ರು ಯಾರು, ದುಷ್ಟ ಬುದ್ಧಿ, ಯಾರ ಮೇಲೆ, ಧರ್ಮ ಬುದ್ಧಿಯ ಮೇಲೆ. ಆ ಸುಳ್ಳನ್ನು ಹೇಳಿ ಯಾವ ರೀತಿ ಮತಿ ಕೆಟ್ಟು, ಮತಿ ಅಂದರೆ ಬುದ್ಧಿ, ಬುದ್ಧಿ ಕೆಟ್ಟೋಗಿರೋ ಅವರ ರೀತಿಯಲ್ಲಿ ಮಾತನ್ನು ಆಡ್ತಾ ಇದ್ದಾನೆ. ತಸ್ಕರಸ್ಯ ಅನ್ನತಂ ಬಲ ಬಲಂ ಎನಿಪ ವಾಕ್ಯಮೇನೆ ಅಂತ ಒಂದು ಮಾತಿದೆ. ಏನಪ್ಪ ಒಂದು ಮಾತು ಅಂತಂದರೆ, ತಸ್ಕರಸ್ಯ, ತಸ್ಕರ ಅಂತಂದರೆ ಕಳ್ಳ, ತಸ್ಕರ ಅಂದರೆ ಕಳ್ಳ ಬರ್ಕೋಬೇಕು, ತಸ್ಕರ ಅಂದರೆ ಕಳ್ಳ, ಕಳ್ಳನಿಗೆ ಅನೃತಂ ಬಲ, ಅನೃತ ಅಂದರೆ ಸುಳ್ಳು, ಅನೃತ ಅಂದರೆ ಸುಳ್ಳು ಬರ್ಕೋಬೇಕಲ್ಲಲ್ಲೇ, ಕಳ್ಳನಿಗೆ ಸುಳ್ಳೇ ಬಲ ಎನ್ನುವಂತಹ ಒಂದು ಮಾತನ್ನು ನೆನೆಯುವ ರೀತಿಯಲ್ಲಿ ಇದ್ದ ಸುಳ್ಳನ್ನು ಹೇಳ್ತಾ ಇದ್ದಾನೆ. ಯಾರು ಸುಳ್ಳನ್ನು ಹೇಳ್ತಾ ಇರ್ತಕ್ಕಂಥದ್ದು, ಯಾರು, ದುಷ್ಟಬುದ್ಧಿ ಸುಳ್ಳನ್ನು ಹೇಳ್ತಾ ಇದ್ದಾನೆ. ಅಂತೂ ದುಷ್ಟಬುದ್ಧಿ ಮುನ್ನಮ್ಮೆ ಆ ರೀತಿ ದುಷ್ಟಬುದ್ಧಿಯು ಮೊದಲೇ ಅಯ್ಯಯ್ಯೋ ನಾನು ಕೆಟ್ಟೋದೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡೆಲ್ಲವನ್ನು ಈತ ಏನು ಮಾಡಿದ್ದಾನೆ, ಹೊತ್ಕೊಂಡು ಹೊಟ್ಟಿದ್ದಾನೆ, ನಾನು ಮೋಸ ಮಾಡಿದ್ದಾನೆ, ಈಗ ನಾನು ಏನು ಮಾಡಲಿ, ನನ್ನ ಒಂದು ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ ಅಂತ ಏನು ಮಾಡ್ತಾ ಇದ್ದಾನೆ, ಬಾಯಿ ಬಿಡ್ಕೊತಾ ಇದ್ದಾನೆ. ಕೆಟ್ಟದೆಂದು ಹಾಳಾಗೋದೆ ಅಂತ ಬಾಯನ್ನು ಬಸ್ಸಿರಂ ಕೊಯ್ದುಕೊಂಡು, ಬಸ್ಸಿರು ಅಂದರೆ ಹೊಟ್ಟೆ, ಬಸ್ಸಿರು ಅಂದರೆ ಹೊಟ್ಟೆ, ಬಾಯಿ ಬಿಡ್ಕೊತಾ ಇದ್ದಾನೆ, ಹೊಟ್ಟೆಯನ್ನು ಕೊಯ್ದುಕೊಂಡು, ಬಾಯಿ ಬಿಡ್ಕೊಳ್ಳೋದು, ಹೊಟ್ಟೆ ಬಿಡ್ಕೊಳ್ಳೋದು, ಆ ರೀತಿಯನ್ನು ಮಾಡಿಕೊಂಡು ಕುಯಿಲಿಟ್ಟು ಕುಯಿಲಿಡ್ತಾ ಇದ್ದಾನೆ. ಕುಯಿಲಿಡು ಅಂತಂದರೆ ಕೂಗಾಡು, ಕುಯಿಲಿಡು ಅಂದರೆ ಕೂಗಾಡ್ತಾ ಇದ್ದಾನೆ. ಇದು ಈ ಒಂದು ನ್ಯಾಯವನ್ನು ಕೇಳೋದಕ್ಕಿಲ್ಲ, ಯಾರು ಯಾವುದನ್ನು ಮೋಸವನ್ನು ಮಾಡಿದ್ದಾನೆ, ಯಾರೋ ಧರ್ಮ ಬುದ್ಧಿ, ಯಾರಾದರೂ ನನಗೆ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಬಾಯನ್ನು ಮಾಡ್ಕೊತಾ ಇದ್ದಾನೆ. ಬಾಯನ್ನು ಮಾಡಿಕೊಂಡು ಕೂಗಾಡಿ ಧರ್ಮ ಬುದ್ಧಿಯ ಮೇಲೆ ಕಳವನ್ನು ಇಟ್ಟು, ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆಪಾದನೆಯನ್ನು ಮಾಡ್ತಾ ಇದ್ದಾನೆ. ಯಾರು ಕಳ್ಳತನದ ಆಪಾದನೆಯನ್ನು ಮಾಡ್ತಿರ್ತಕ್ಕಂಥವ್ರು, ದುಷ್ಟ ಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆಪಾದನೆಯನ್ನು ಮಾಡಿ ಕಾಪರಿದು, ಕಾಪು ಅಂದರೆ ರಕ್ಷಣೆ, ಪದಗಳ ಅರ್ಥಕ್ಕೆ ಜಾಸ್ತಿ ಕೇಳುವಂತಹ ಪದ ಇದೆ ಕಾಪು, ಕಾಪು ಅಂದರೆ ರಕ್ಷಣೆ, ಕಾಪು ಅಂದರೆ ರಕ್ಷಣೆ. ಅಯ್ಯೋ ನನಗೆ ರಕ್ಷಣೆಯೇ ಇಲ್ಲ, ನನಗೆ ಯಾರು ಕೂಡ ನನ್ನನ್ನು ಕಾಪಾಡ್ತಕ್ಕಂಥವ್ರು ಯಾರು ಇಲ್ವ, ನನಗಾಗಿರ್ತಕ್ಕಂಥ ನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಯಾರು ಕೂಡ ಇಲ್ವ ಅನ್ನೋ ರೀತಿಯಲ್ಲಿ ಕೂಗಾಡಿ ರಕ್ಷಣೆ ಇಲ್ಲ ಅರಿದು ಕಾತರಿಸಿ ನುಡಿ, ಅಂದರೆ ಏನು ಮಾಡ್ತಾ ಇದ್ದಾನೆ, ರಕ್ಷಣೆ ಇಲ್ಲ ಅಂತ ಅಂದ್ಬಿಟ್ಟು ಏನೋ ರಕ್ಷಣೆಗೋಸ್ಕರ ಬೇಡ್ಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ತಕ್ಷಣ ಕೂರ್ಮೆ, ಕೂರ್ಮೆ ಅಂತಂದರೆ ಸ್ನೇಹ, ಕೂರ್ಮೆ ಅಂತಂದರೆ ಸ್ನೇಹ, ಸ್ನೇಹ ಕಿಡಲನ್ನು ಕೆಡುತ್ತೆ, ಅವರಿಬ್ಬರ ನಡುವಿನ ಸ್ನೇಹ ಕೆಡುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಯಾರು ಮಾತಾಡ್ತಾ ಇರ್ತಕ್ಕಂಥವ್ರು, ಯಾರು, ದುಷ್ಟ ಬುದ್ಧಿ ಮಾತನ್ನು ಆಡ್ತಾ ಇದ್ದಾನೆ, ಮಾತನ್ನು ಆಡ್ತಾ ಇದ್ದಾನೆ. ಯಾವ ರೀತಿ ನುಡಿದು, ನೀನು ಗೆಲೆ ಬಾ, ನೀನು ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ, ಹೋಗುವುದನ್ನೇ ಧರ್ಮ ಬುದ್ಧಿಯೇ, ನೀನು ನನಗೆ ಮೋಸವನ್ನು ಮಾಡಿದ್ದೀಯ, ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನನ್ನನ್ನು ಗೆಲ್ಲದಿಕ್ಕೂ ಕೂಡ ನಾನು ಬಿಡಲಿಲ್ಲ. ಆರು ನ್ಯಾಯ, ನ್ಯಾಯ ನಮಗೆ ಸಿಗಲೇಬೇಕು. ಪೋಗಲ್ ಪಡೆಯ ವಿಚಾರ ಏನೇನು, ಪೋಗಲ್ ಪಡೆ ಅಂತಂದರೆ ನ್ಯಾಯವನ್ನು ವಿಚಾರಿಸ್ತಕ್ಕಂಥ ಪಡೆ ಇದೆ ಅಲ್ವಾ, ಸೊ ಆ ಒಂದು ನ್ಯಾಯಕ್ಕೋಸ್ಕರ ಹೋರಾಡೋದಕ್ಕೆ ಸಿದ್ಧವನ್ನು ಸಿದ್ಧನಾಗ್ತಾನೆ. ಅವನಿಗೆ ಸಿದ್ಧರಾಗಿ ವಿಚಾರ ಏನೇನು, ನಾನು ಹೋಗಿ ಏನು ಮಾಡ್ತೀನಿ, ನ್ಯಾಯವನ್ನು ಪಡೆದೇ ಪಡೆದೇನೆ, ನಿಮ್ಮೇ ನೀನು ಮೋಸವನ್ನು ಮಾಡಿದ್ದೀನಿ, ನೀನು ಮೋಸಕ್ಕತಕ್ಕಂಥ ಒಂದು ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕು, ನಾನು ನ್ಯಾಯ ಕೇಳೋರ ಹತ್ರಕ್ಕೆ ಹೋಗ್ತೀನಿ, ನಾನು ನ್ಯಾಯವನ್ನು ಪಡೆದೇ ಪಡಿತೀನಿ ಅಂತ ಹೇಳ್ಕೊಂಡು ಎಂದು ಧರ್ಮಾಧಿಕರಣದಲ್ಲಿಗೆ ಬಂದು ಅಂತ ಅಂದ್ಬಿಟ್ಟು ಧರ್ಮಾಧಿಕರಣದಲ್ಲಿಗೆ ಬರ್ತಾ ಇದ್ದಾನೆ. ಧರ್ಮಾಧಿಕರಣದಲ್ಲಿ ಅಂದರೆ ಧರ್ಮಾಧಿಕರಣರು ಅಂದರೆ ಯಾರಪ್ಪ ಅಂತಂದರೆ ನ್ಯಾಯ ತೀರ್ಮಾನವನ್ನು ಮಾಡ್ತಕ್ಕಂಥವ್ರು ಅಂದರೆ ಏನಂತ ಕರೀತಾ ಇದ್ದಾರೆ, ಇಲ್ಲಿ ಧರ್ಮಾಧಿಕರಣರು ಅಂತ ಕರೀತಾ ಇದ್ದಾರೆ. ಆ ಧರ್ಮಾಧಿಕರಣರ ಹತ್ತಿರಕ್ಕೆ ಬಂದ, ಯಾರು ಬಂದಂಥವ್ರು, ದುಷ್ಟ ಬುದ್ಧಿ ಬಂದ, ಬಂದು ಹೇಳ್ತಾರೆ ಈ
ಕೇಳಿದವನು ಅವನು ಕೂಡ ಬಂದ ಜೊತೆಯಲ್ಲಿ ಯಾರೋ ಜಾಗೋಗಿದೆ ಅವನು ಗೊತ್ತು, ನನ್ನ ಆಪಾದನೆಯನ್ನು ನಾನು ಮಾಡಿಲ್ಲ, ಕಳ್ಳತನವನ್ನು ನಾನು ಮಾಡಿಲ್ಲ, ಹಾಗಾಗಿ ಅಲ್ಲಿ ಏನಾಗಿದೆ ಅಂತ ವಿಚಾರವೇ ಗೊತ್ತಿಲ್ಲ. ಆಗ ಒಂದು ಮಾತನ್ನೇ ಯಾರು ಆಡ್ತಾ ಇಲ್ಲ, ಧರ್ಮಬುದ್ಧಿ ಮಾತನ್ನೇ ಆಡ್ತಾ ಇಲ್ಲ. ಆಗ ಹೇಳ್ತಾನೆ ಧರ್ಮಗಳವರಲ್ಲಿ ಈಗ ಬರ್ತಾರೆ ಬಂದ್ಬಿಟ್ಟು ಇಬ್ರು ಇರುವರು ಇಬ್ಬರು ಯಾರಿಬ್ರು ಧರ್ಮಬುದ್ಧಿ ಮತ್ತೆ ದುಷ್ಟಬುದ್ಧಿ ಇಬ್ಬರು ತತ್ ಪ್ರಪಂಚವೆಲ್ಲವ ನಡೆದಂತಹ ಎಲ್ಲ ಪ್ರಪಂಚದಲ್ಲಿ ಅಂದರೆ ಅಲ್ಲಿಯವರೆಗೆ ಅವರಿಬ್ಬರ ನಡುವೆ ಏನೇನು ನಡೀತೋ ಅದಕ್ಕೆ ವ್ಯಾಪಾರಕ್ಕೆ ಹೋಗಿದ್ದು ವ್ಯಾಪಾರ ಮುಗಿಸಿದ್ರೆ ಆತ್ಮ ಸ್ಥಾನದಲ್ಲಿ ಊರಿಗೆ ಬಂದಿದ್ದು ಹಾಗೆ ಇಬ್ಬರು ತಮಗೆ ಎಷ್ಟು ಬೇಕಷ್ಟು ಖರ್ಚಿಗೆ ಹಣವನ್ನು ಇಟ್ಕೊಂಡಿದ್ದು ಆನಂತರ ಮಿಕ್ಕವನ್ನು ಒಂದು ದೊಡ್ಡ ರಳಿ ಮರ ಇತ್ತಲ್ಲ ರಳಿ ಮರದ ಕೆಳಗಡೆ ಕೂತಿಟ್ಟಿದ್ದು ಇವೆಲ್ಲವನ್ನ ಏನು ಮಾಡ್ತಾರೆ ಇವೆಲ್ಲವನ್ನ ವಿಚಾರವನ್ನು ಹೇಳ್ತಾರೆ. ಹೇಳಿ ಸವಿಸ್ತಾರವನ್ನು ಹಿಡಿದು ಎಲ್ಲ ವಿಸ್ತಾರಗಳನ್ನು ಸವಿವರವಾಗಿ ವಿವರಣೆಯನ್ನು ಕೊಟ್ಟ ಯಾರು ವಿವರಣೆಯನ್ನು ಕೊಟ್ಟಂಥವ್ರು ದುಷ್ಟಬುದ್ಧಿ ವಿವರಣೆ ಎಲ್ಲವನ್ನ ಕೊಟ್ಟ ನಂತರ ಕಡೆಯೊಳಗೆ ಕೊನೆಯಲ್ಲಿ ದುಷ್ಟಬುದ್ಧಿ ಇಂತೆ ನಮ್ಮ ಕೊನೆಯಲ್ಲಿ ದುಷ್ಟಬುದ್ಧಿ ಈ ರೀತಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂತಂದರೆ ಪೊನ್ನು ಎಲ್ಲಮ್ಮ ಈತನೇ ಕಳೆದುಕೊಂಡ. ಪೊನ್ನು ಅಂತಂದ್ರೆ ನಾವು ಒಂದೆಲ್ಲವನ್ನ ಎತ್ಕೊಂಡಿರ್ತಕ್ಕಂಥವ್ರು ಯಾರು ಈತನೇ ಈತನೇ ಅಂದರೆ ಯಾರು ಧರ್ಮಬುದ್ಧಿಯೇ ಆಗಿರ್ತಕ್ಕಂತಹ ದುಡ್ಡೆಲ್ಲವನ್ನ ಎತ್ಕೊಂಡ. ಅದಕ್ಕೆ ಸಾಕ್ಷಿ ಉಂಟು ಏನೇ, ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ದುಡ್ಡನ್ನು ಎತ್ತಂದಿರೋದು ಧರ್ಮಬುದ್ಧಿ ಇರೋದಕ್ಕೆ ನನ್ನ ಹತ್ರ ಸಾಕ್ಷಿಯನ್ನೇ ಇಟ್ಟಿದ್ದೀನಿ ಅಂತ ಅಂದಾಗ ಏನು ಅಂದಾಗ ಸಭಾಸದ ಸಭಾಸದರ ಹತ್ರ ಧರ್ಮಾಧಿಕರಣರ ಸಭೆಯಲ್ಲಿದ್ದರಲ್ಲ ಅವ್ರು ಹೇಳ್ತಾರೆ ಸಾಕ್ಷಿ ಅಂತ ಹೇಳಿದೆ. ಸರಿ, ಹಾಗಾದ್ರೆ ಸಾಕ್ಷಿಯ ಯಾವುದು ಹೇಳು ಏನು ಅಂತ ಅಂದ್ಬಿಟ್ಟು ಹೇಳು ಅಂತ ಅಂದಾಗ ಹೇಳ್ತಾರೆ ಪೊನ್ನಂ. ಅದಕ್ಕೆ ಹೇಳ್ತಾ ಇರುವಾಗ ಅವನು ಹೇಳ್ತಾ ಇದ್ದಾನೆ ದುಷ್ಟಬುದ್ಧಿ ಪೊನ್ನಂ ಒಂದನ್ನ ಹುಡುಕುವಾಗ ಹುಡುಕುವಾಗ ಅಂದ್ರೆ ಇಡುವಾಗ ಆ ಒಂದನ್ನ ಇಡುವಾಗ ಈತನು ನಾನು ಅಲ್ಲದೆ ಈತ ಮತ್ತೆ ನಾನು ನಾವಿಬ್ರು ಅಲ್ಲದೆ ಮನುಷ್ಯ ಬೆರರಿಲ್ಲ ಬೇರೆ ಯಾವುದೇ ಮನುಷ್ಯರು ಇಲ್ಲ. ಅಲ್ಲಿ ದುಡ್ಡನ್ನು ಇಡುವಂತ ಸಂದರ್ಭದಲ್ಲಿ ಇದ್ದಂಥವ್ರು ಇಬ್ಬರೇ ಇಬ್ರು ನಾನು ಮತ್ತೆ ಈತ. ಈತ ಅಂದ್ರೆ ಯಾರು ಧರ್ಮಬುದ್ಧಿ. ಇನ್ನಿಬ್ಬರೇ ಇದ್ದಂಥವ್ರು ಬೇರೆ ಅಲ್ಲದೆ ಮನುಷ್ಯ ಬೆರರು ಬೇರೆಯವರು ಯಾರೂ ಕೂಡ ಇಲ್ಲ. ತತ್ ಸನ್ನಿಧಾನ ಸ್ಥಿತಮ್ಮ ಪವಟ ವೃಕ್ಷವೇ ಸಾಕ್ಷಿ ಎಂಬುದ ಹಾಗೆ ಹೇಳ್ತಾನೆ. ಇದಕ್ಕೆ ಸಾಕ್ಷಿ ಆಗಪ್ಪ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಸನ್ನಿಧಾನದಲ್ಲಿ ಇದ್ದಂತಹ ನಮ್ಮ ಪಕ್ಕವೇ ಹತ್ತಿರದಲ್ಲಿ ಇದ್ದಂತಹ ವಟವೃಕ್ಷ, ವಟವೃಕ್ಷ ಅಂದ್ರೆ ಅರಳಿ ಮರ ಇದೆಯಲ್ಲ ಆ ಅರಳಿ ಮರವೇ ಸಾಕ್ಷಿ ಅಂತ ಅಂದಾಗ ಧರ್ಮಾಧಿಕರಣರ ವಿಸ್ಮಯ ಪಟ್ಟು ಧರ್ಮಾಧಿಕರಣರಿಗೆ ಆ ವಿಸ್ಮಯ ಪಡುವ ವಿಸ್ಮಯ ಅಂದ್ರೆ ಆಶ್ಚರ್ಯವನ್ನು ಪಡುವ ಏನು ಅರಳಿ ಮರ ಸಾಕ್ಷಿ ಅಂತ ಹೇಳ್ತಾ ಮಾತಾಡ್ತಾ ಇದುವರೆಗೂ ನಾವೆಲ್ಲರೂ ಕೂಡ ಏನ್ ಮಾಡಿಲ್ಲ ಅರಳಿ ಮರ ಸಾಕ್ಷಿ ಅಂತ ಹೇಳಿದವರು ನಾವು ಕೇಳಿಲ್ಲ ಅರಳಿ ಮರ ಮಾತಾಡೋದನ್ನು ನಾವ್ಯಾರು ಕೂಡ ನೋಡಿಲ್ಲ. ಸೊ ಹಾಗಾಗಿ ಆಶ್ಚರ್ಯವನ್ನು ಪಟ್ಟು ಹೇಳ್ತಾರೆ ಈತನ ಮಾತು ಆಶ್ರಿತ ಪೂರ್ವ. ಈತನ ಮಾತು ಆಶ್ರಿತ ಪೂರ್ವ ಅಂದ್ರೆ ಈ ಮೊದಲು ಯಾರೂ ಕೂಡ ನಾವು ಕೇಳಿಲ್ಲ ಯಾರು ಕೂಡ ಹೇಳಿಲ್ಲ ಅರಳಿ ಮರವೇ ಸಾಕ್ಷಿ ಹೇಳುತ್ತೆ ಅಂತಕ್ಕಂಥದ್ದು ಇದುವರೆಗೆ ಯಾರು ಕೂಡ ಹೇಳಿಲ್ಲ ಮತ್ತೆ ಕೇಳಿಲ್ಲ. ಈ ಚೋದ್ಯವ ಈ ಚೋದ್ಯ ಚೋದ್ಯ ಅಂದ್ರೆ ಆಶ್ಚರ್ಯ ಚೋದ್ಯ ಅಂತಂದ್ರೆ ಆಶ್ಚರ್ಯ ಆಶ್ಚರ್ಯಪಟ್ಟು ಯಾಕಂದ್ರೆ ಇದುವರೆಗೆ ಯಾರು ಕೂಡ ಇವತ್ತು ಮಾತನ್ನು ಹೇಳಿಲ್ಲ. ಮೊಟ್ಟ ಮೊದಲ ಬಾರಿಯಾಗಿ ಹೇಳ್ತಾ ಇರ್ತಕ್ಕಂಥವ್ನು ಯಾರು ಈ ಯಾರು ದುಷ್ಟಬುದ್ಧಿ. ಹಾಗಾಗಿ ಆಶ್ಚರ್ಯವನ್ನು ನಾವು ನೋಡೋಣ ಎಂದು ಧರ್ಮಬುದ್ಧಿಯನ್ನು ಕರೆದು ಹಾಗೆ ಹೇಳ್ತಾರೆ ಧರ್ಮಬುದ್ಧಿಯನ್ನು ಕರೀತಾರೆ. ಯಾಕಂದ್ರೆ ಅವ್ರಿಗೆ ಅವ್ರಿಗೆಲ್ಲರೂ ಗೊತ್ತಿತ್ತು ಧರ್ಮಬುದ್ಧಿ ಇದುವರೆಗೆ ಯಾವುದೇ ರೀತಿಯಾದಂತಹ ಕೆಟ್ಟದನ್ನು ಬೇರೆಯವ್ರಿಗೆ ಮಾಡದಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಒಂದ್ಮೇಲೆ ಅವ್ರಿಗೆ ಎಲ್ಲರಿಗೂ ನಂಬಿಕೆ ಇತ್ತು. ಯಾಕೆ ನಂಬಿಕೆ ಇದ್ದಿದ್ದು ಆ ಧರ್ಮಾಧಿಕರಣರಿಗೆ ಯಾರ ಮೇಲೆ ನಂಬಿಕೆ ಇತ್ತು ಧರ್ಮಬುದ್ಧಿಯ ಮೇಲೆ ನಂಬಿಕೆ ಇತ್ತು. ಅವರು ಕರೆದು ಅವ್ರನ್ನ ಕೇಳ್ತಾರೆ ನೀನು ಈ ಸಾಕ್ಷಿಯನ್ನು ಕೈಗೊಳ್ಳುವುದು ಎಂದ್ರೆ ಹಾಗೆ ಹೇಳಿದರೆ ನೀನು ಈ ಒಂದು ಸಾಕ್ಷಿಯನ್ನು ಕೈಗೊಳ್ಳೋದಕ್ಕೆ ನಾವು ನಿನಗೆ ಒಪ್ಪಿಗೆ ಇದೆಯಾ ಇದಕ್ಕೆ ನಿನ್ನ ಒಂದು ಅಭಿಪ್ರಾಯ ಏನು ಅಂತ ಕೇಳಿದಾಗ ಹೇಳಿದರೆ ಆತಮ್ಮ ಹೇಳ್ತಾನೆ ವೃಕ್ಷ ಮರ ಸಾಕ್ಷಿ ಹೇಳುತ್ತೆ ಅಂತ ಮುನ್ನಂ ಹೇಳಿದರು ಕೇಳಿದರು ಇಲ್ಲ. ಈ ಮೊದಲು ಸಾಕ್ಷಿಯನ್ನು ಹೇಳುತ್ತೆ ಅಂತ ಹೇಳಿದವರು ಇಲ್ಲ ಕೇಳಿದವರು ಅಲ್ಲ. ಇದುವರೆಗೂ ಯಾರು ಕೂಡ ಮರ ಸಾಕ್ಷಿಯನ್ನು ಹೇಳುತ್ತೆ ಅಂತ ಹೇಳಿದವರು ಇಲ್ಲ ಕೇಳಿದವರು ಇಲ್ಲ ಅಂತ ಹೇಳ್ತಾ ಮುಂದೆ ಕೇಳ್ತಾನೆ. ಮನುಷ್ಯರ ಸುಕೃತ ದುಷ್ಕೃತಗಳ ದೈವಗಳ ಅರಿವು ಹಾಗೇಳಿ ಮನುಷ್ಯರ ಅಂದ್ರೆ ಮಾನವರ ಸುಕೃತಗಳು. ಸುಕೃತಗಳು ಅಂದ್ರೆ ಸುಕೃತ ಕೃತ ಅಂದ್ರೆ ಒಳ್ಳೆಯ ಕೆಲಸ ಸುಕೃತ ಅಂದ್ರೆ ಕೆಲಸ ಸುಕೃತ ಅಂದ್ರೆ ಒಳ್ಳೆಯ ಕೆಲಸ ಸುಕೃತ ಅಂದ್ರೆ ಒಳ್ಳೆಯ ಕೆಲಸ ದುಷ್ಕೃತ ಅಂತಂದ್ರೆ ಕೆಟ್ಟ ಕೆಲಸ. ಅರ್ಥ ಆಯ್ತಿದ್ಯಾ? ಸುಕೃತ ಅಂದ್ರೆ ಒಳ್ಳೆಯ ಕೆಲಸ ದುಷ್ಕೃತ ಅಂತಂದ್ರೆ ಕೆಟ್ಟ ಕೆಲಸ. ಈ ಒಳ್ಳೆಯ ಕೆಲಸಗಳು ಮತ್ತೆ ಕೆಟ್ಟ ಕೆಲಸಗಳನ್ನು ಯಾರು ಮನುಷ್ಯರು ಮಾಡ್ತಾ ಇರ್ತಾ ಎಲ್ಲಾ ಕೆಲಸಗಳನ್ನ ದೈವಗಳು ಅರಿವು ದೈವತೆಗಳು ಏನ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಮೇಲ್ಗಡೆಯಿಂದ ಅರಿವು ನೋಡ್ತಾ ಇರ್ತಾರೆ. ಆದ್ದರಿಂದ ಈ ಸಾಕ್ಷ್ಯ ಉಚಿತ. ಆದ್ದರಿಂದ ಈ ಸಾಕ್ಷ್ಯನ ಏನ್ ಮಾಡ್ಬೋದು ನಾವು ಉಚಿತ ಹೌದು ನಾನು ಒಪ್ಕೋಬಹುದು ನಮಗೂ ಕೂಡ ಈ ಒಂದು ಸಾಕ್ಷ್ಯ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಅರಳಿ ಮರ ಅಂತಕ್ಕಂಥದ್ದು ದೇವತೆಗಳು ದೇವಾನು ದೇವತೆಗಳು ವಾಸವನ್ನು ಮಾಡುವಂತಹ ಒಂದು
ಮಾಡಿಸುವುದು ಪರಮಗಹನ. ಆದರೆ ಮರದ ಹತ್ರ ಮಾತಾಡಿಸುವುದು ಪರಮಗಹನ. ಪರಮಗಹನ ಅಂತಂದರೆ ಕಷ್ಟದ ವಿಷಯ. ಮರ ಯಾವುದೇ ಕಾರಣಕ್ಕಿದ್ರು ಮಾತಾಡುತ್ತೆ ಅಂತಕ್ಕಂಥದ್ದು ಹೇಳೋದಕ್ಕಾಗಲ್ಲ, ತುಂಬ ಕಷ್ಟದ ವಿಷಯ. ಈ ಸಾಕ್ಷಿಯನ್ನು ಕೈಗೊಳ್ಳುವುದು ಏನೇ, ಈ ಒಂದು ಸಾಕ್ಷಿಯನ್ನು ಆಯಿತು ಕೈಗೊಳ್ಳುವುದು ಅಂತಂದಾಗ ಧರ್ಮ ಬುದ್ಧಿ ಕರ್ಮ ಒಳ್ಳಿತ್ತು. ಆಯಿತು, ಈ ಒಂದು ಸಾಕ್ಷಿ ತುಂಬ ಒಳ್ಳೆಯದು, ನನಗೂ ಕೂಡ ಏನಿದೆ ಒಪ್ಪಿಗೆ ಇದೆ. ಯಾಕೆಂದರೆ ಇಲ್ಲಿ ದೇವತೆಗಳು ವಾಸವನ್ನು ಮಾಡ್ತಕ್ಕಂಥ ಸ್ಥಳ, ಹಾಗಾಗಿ ಸತ್ಯ ಹೊರಗಡೆ ಮುಂದೆ ಬರುತ್ತೆ. ನಾನಂತೂ ಹಣವನ್ನು ಎತ್ಕೊಂಡಿಲ್ಲ, ಸರಿ ಆಯಿತು ಏನಾಗಿದೆ ಅಂತಕ್ಕಂಥದ್ದು ನಾವು ಕೇಳೋಣ ನೋಡೋಣ ಅಂತ ಅಂದ್ಬಿಟ್ಟು ಅವನು ಒಪ್ಪಿಕೊಳ್ತಾನೆ, ಕೈಗೊಂಡೇ ಇದ್ದೀನಿ, ಆಯಿತು ನಾನು ಇದನ್ನು ಕೈಗೊಳ್ತೀನಿ ಅಂತಂದಾಗ ಧರ್ಮಾಧಿಕರಣದ ಬರಂತು ಕೊಳ್ತು ಹೋದುದು. ಹಾಗೆ ಹೇಳ್ತಾ ಇದ್ದಾರೆ ಧರ್ಮಾಧಿಕರಣದವರು, ಇವತ್ತು ಕೊಳ್ತು ಕೊಳ್ತು ಅಂದರೆ ಹೊತ್ತು ಹೊತ್ತು ಅಂದರೆ ಸಮಯ, ಈಗ ಸಮಯ ಮೀರೋಗಿದೆ ಅಂದರೆ ಏನಾಗಿದೆ ಸಂಜೆ ಆಗಿದೆ. ಹಾಗಾಗಿ ನಾಳೆ ಹೋಗಿ ಕೇಳು, ನಾನು ಹೋಗಿ ಆ ಧರ್ಮಾಧಿಕರಣದಲ್ಲರೂ ಹೋಗಿ ನಾವು ಆ ಒಂದು ಮರದ ಹತ್ರ ಏನು ಮಾಡೋಣ ಸಾಕ್ಷಿಯನ್ನ ಕೇಳೋಣ. ಏನೇ ತಮ್ಮ ತಮ್ಮ ಮನೆಗೆ ಎಲ್ಲರೂ ಹೋದರ ನಂದ ಅಂದಾಗ ಎಲ್ಲರೂ ಕೂಡ ಅವರವರ ಮನೆಗೆ ಹೋದರು. ಯಾರು ಅವರವರ ಮನೆಗೆ ಹೋದಂಥವ್ರು, ಧರ್ಮಾಧಿಕರಣದವರು ಹೋದ್ರು, ಧರ್ಮ ಬುದ್ಧಿ ಹೋದ ದುಷ್ಟ ಬುದ್ಧಿ ಎಲ್ಲರೂ ಕೂಡ ಅವರವರ ಮನೆಗೆ ಹೋದರು. ಅನ್ಯಕ ಅಷ್ಟರಲ್ಲಿ ದುಷ್ಟ ಬುದ್ಧಿಯು ತನ್ನ ಮನೆಗೆ ಬಂದು ಅಷ್ಟರಲ್ಲಿ ಏನು ಮಾಡ್ದ, ದುಷ್ಟ ಬುದ್ಧಿ ತನ್ನ ಮನೆಗೆ ಬೇಗ ಬೇಗ ಬಂದ. ಬಂದು ತಮ್ಮ ಅಯ್ಯ, ಅಯ್ಯ ಅಂದರೆ ಅಪ್ಪ, ಅಯ್ಯ ಅಂದರೆ ಅಪ್ಪ, ತನ್ನ ಅಪ್ಪನನ್ನ ಕೈಯನ್ನು ಹಿಡಿದು, ಕೈ ಬಂದರೆ ಆತನ ತಂದೆಯ ಕೈಯನ್ನು ಹಿಡ್ಕೊಂಡು ಕಟು ಏಕಾಂತಕ್ಕೆ ಹೋಯಿತು. ಕಟು ಏಕಾಂತ ಅಂದರೆ ಏಕಾಂತಂದ್ರೆ ಯಾರಿಗೆ ಅಂತಕ್ಕಂಥ ಸ್ಥಳ. ಕಟು ಏಕಾಂತ ಅಂದ್ರೆ ಒಬ್ಬರು ಕೂಡ ಸುಳಿದಾಡದೇ ಇರುವಂತಹ ಸ್ಥಳಕ್ಕೆ ಅವರ ಅಪ್ಪನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾರು ಕರ್ಕೊಂಡು ಹೋಗ್ತಾನೆ ಅಂತ ಇರೋನು, ದುಷ್ಟ ಬುದ್ಧಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೋಗಿ ತತ್ ವೃತ್ತಾಂತವನ್ನು ಎಲ್ಲವನ್ನು ತಿಳಿಯ ಬೆಳೆದು ಹೇಳಿದಂತ ಈ ನಡೆದಂತ ಎಲ್ಲ ವೃತ್ತಾಂತವನ್ನು ನಾನು ಏನಂತಿ ಮಾಡಿದ್ದೀನಿ, ದುಡ್ಡಲ್ಲಿ ಎತ್ತಿ ಅವನು ಮೋಸವನ್ನು ಮಾಡಿ ಎತ್ಕೊಂಡಿದ್ದೀನಿ, ಈಗ ಅಪ್ಪ ಅದನ್ನು ನಾನು ಮೇಲೆ ಹೊರಿಸ್ಕೊಳ್ತೀನಿ, ಅದಕ್ಕೆ ನೀನು ನನ್ನನ್ನು ಸಹಾಯ ಆಗಬೇಕು, ನೀ ಅದನ್ನು ಮಾಡು. ಈ ಎಲ್ಲ ವೃತ್ತಾಂತವನ್ನು ತಿಳಿಯೋ ರೀತಿ ಅವನಿಗೆ ಹೇಳಿ ನಿಮ್ಮ ಒಂದು ವಚನ ಮಾತ್ರದಿಂದ, ನಿಮ್ಮ ಒಂದೇ ಒಂದು ವಚನ, ವಚನ ಅಂದರೆ ಮಾತು, ನಿಮ್ಮ ಒಂದು ಮಾತಿನಿಂದ ನಮ್ಮ ಪರಿಗ್ರಹ, ಪರಿಗ್ರಹ ಅಂದರೆ ಕಷ್ಟ, ಪರಿಗ್ರಹ ಅಂದರೆ ಕಷ್ಟ, ನಿಮ್ಮ ಒಂದು ಮಾತಿನಿಂದ ನಮ್ಮ ಎಲ್ಲ ಕಷ್ಟಗಳು ಏನಾಗ್ತವೆ ನಾಶಗೊಳ್ತವೆ, ನಾವು ಎಂತಿಯಾಗಿ ಜೀವನವನ್ನು ಸಾಧಿಸ್ಬೋದು. ಹಾಗಾಗಿ ನೀವು ನಾನು ಹೇಳಿದ ರೀತಿಯಲ್ಲಿ ನೀವು ಏನು ಮಾಡ್ತಾ ಇದ್ದೇನೆ ಹೇಳ್ತಾ ಇದ್ದೀನಿ. ನಮ್ಮ ಎಲ್ಲವೂ ಹಲವು ಕಾಲ ತುಂಬ ಸಮಯದ ತನಕ ನಾವು ಹಸಿಯದೇ ಉಂಡು ಬಾಳ್ಬೇಕು. ಹಸಿಯದೇ ಉಂಡು ಅಂದರೆ ಹಸ್ಕೊಂಡಿಲ್ಲಿ ಇರುವಂಥ ಅಗತ್ಯ ಇಲ್ಲ. ನಾನು ಏನು ಮಾಡ್ಬೋದು, ನಿಮ್ಮದಿಯಾಗಿ ನಾವು ಹೊಟ್ಟೆ ತುಂಬ ಊಟವನ್ನು ಮಾಡಿ ಒಂದಷ್ಟು ದಿನಗಳ ಕಾಲ ನಿಮ್ಮದಿಯಾಗಿ ಇರಬಹುದು. ಬಾಳ್ವಂಥ ಅಂಥ ಸಾಧನೆಯನ್ನು ನಾವು ಸಾಧಬಹುದು, ಮಾಡಬಹುದು. ಈಗ ನೀವು ಒಂದು ಮಾತು ಹೇಳಿದ್ರೆ ನಾವು ತುಂಬ ಸಮಯದವರೆಗೆ ನಾವು ಊಟ ಇಲ್ಲದೆ ಬದುಕ್ತಿದ್ವಿ ಅಲ್ವಾ, ಇನ್ನು ಊಟವನ್ನು ಮಾಡಿಕೊಂಡು ನಿಮ್ಮದಿಯಾಗಿ ನಾವು ಇರ್ಬೋದು, ಹಸಿವಿನಿಂದ ಸಾಯುವಂಥ ಅಗತ್ಯ ಇಲ್ಲ. ಹಾಗಾಗಿ ಅಂಥ ಸಾಧನೆಯನ್ನು ಮಾಡ್ಬೋದು. ನೀವು ನಮ್ಮ ಮಾತನ್ನು ಕೇಳಿ ಆ ಮರದ ಪೊಳಲು, ಆ ಒಂದು ಮರ ಇದೆಯಲ್ಲ, ಮರದಲ್ಲಿ ಒಂದು ಪೊಳಲಿದೆ. ಪೊಳಲು ಅಂದರೆ ಕೊಟ್ಟರೆ ನಿಮ್ಗೆ ಒಂದು ಹೇಳಿದೆ, ಆ ಪೊಳಲಂದರೂ ಕೂಡ ನಗರ, ಇಲ್ಲಿ ಪೊಳಲಂದರೆ ಪಟ್ಟಣ, ಎರಡೂ ಕೂಡ ಅರ್ಥ ಆಗುತ್ತೆ. ಸರಿ, ಎಕ್ಸಾಮ್ ಕೇಳಿದಾಗ ಏನು ಮಾಡೋದು, ಸರಿ ಎರಡರಲ್ಲಿ ಯಾವುದು ಮಾಡೋದು ಸರಿ ಆಗುತ್ತೆ, ಸಮಸ್ಯೆ ಇಲ್ಲ. ಆಯಿತಾ, ಪೊಳಲಂದ್ರೆ ಏನು, ಪೊಟರೆ. ಆ ಮರದ ಪೊಟರೆಯಲ್ಲಿ ಅಡಗಿರುತ್ತೆ, ಆ ಮರದಲ್ಲಿ ಪೊಟರೆ ಇದೆಯಲ್ಲ, ಆ ಪೊಟರೆ ಒಳಗಡೆ ಏನು ಮಾಡಿ, ನೀವು ಅಡಗಿ ಕೂತ್ಕೊಳ್ಳಿ. ಅಡಗಿ ಕೂತ್ಕೊಳ್ಳಿ ಅಂದರೆ ಅವತ್ತು ಕೂತ್ಕೊಳ್ಳಿ. ಧರ್ಮ ಬುದ್ಧಿಯ ಕೊಂಡ ಕೊಂಡೋಗಿದ್ದನೆಂದು ನುಡಿ. ನೀವೇನು ಮಾಡಿ, ಆ ಧರ್ಮ ಬುದ್ಧಿ ಅವ್ರು ಬಂದು ನಿಮ್ಮನ್ನು ಕೇಳ್ತಾರಲ್ವ, ಆಗ ನೀವು ಅಲ್ಲಿದ್ದಂತಹ ಹಣವನ್ನು ಧರ್ಮ ಬುದ್ಧಿಯ ತೆಗೆದುಕೊಂಡು ಹೋದವು ಇದನ್ನೆಂದರೆ ಕೊಟ್ಟು ತಗೊಂಡು ಹೋದ ಅಂತ ಹೇಳಿ ನುಡಿಯು ಎಂಬುದು ನುಡಿರಿ ಅಂತ ಹೇಳಿದಾಗ ಆತನಿಂದ ಆ ರೀತಿ ಹೇಳಿದಂಥ ಸಂದರ್ಭದಲ್ಲಿ ಆತನ ತಂದೆ ಈ ರೀತಿ ಹೇಳ್ತಾನೆ. ಏನಂತ, ಪರದನ ಹರಣವನ್ನು, ಪರದನ ಬೇರೆಯವರ ಹಣವನ್ನು ಹರಣ ಮಾಡ್ತಕ್ಕಂಥದ್ದು, ಕದಿತಕ್ಕಂಥದ್ದು ತಪ್ಪು. ಕಂಡವರ ವಸ್ತುಗಳ ಹಣವನ್ನು ಕದಿಬಾರದು. ವಿಶ್ವಾಸಘಾತಕ, ನಂಬಿಕೆಗೆ ದ್ರೋಹವನ್ನು ಮಾಡಬಾರ್ದು. ಸ್ವಾಮಿ ದ್ರೋಹವನ್ನು, ತನ್ನ ಒಂದು ರಾಜನಿಗೆ ಮೋಸವನ್ನು ಮಾಡಬಾರ್ದು. ಇವೆಲ್ಲವೂ ಇಷ್ಟನ್ನು ಯಾರು ಮಾಡ್ತಾರೆ, ಬೇರೆಯವರ ಹಣವನ್ನು ಯಾರು ಕದೀತಾರೋ, ವಿಶ್ವಾಸ ದ್ರೋಹವನ್ನು ಯಾರು ಮಾಡ್ತಾರೋ, ತನ್ನ ರಾಜನಿಗೆ ದ್ರೋಹವನ್ನು ಯಾರು ಕದೀತಾರೋ ಅಂಥವರಿಗೆ ಏನೇನು ಕಿಡಿಸಲು ಏನಾದರೂ ಮಾಡಿ ನಮ್ಮನ್ನು ಹಾಳು ಮಾಡ್ಬಿಡುತ್ತೆ. ಈ ರೀತಿ ಯಾರು ತೊಂದರೆ ನಮ್ಮ ಬೇರೆಯವ್ರಿಗೆ ಮಾಡ್ತಾರೋ ಈ ವಿಷಯಗಳಲ್ಲಿ, ಅದು ನಮ್ಮನ್ನು ಬೇರೆ ರೀತಿಯಲ್ಲಿ ನಮ್ಮನ್ನು ಏನು ಮಾಡ್ಬಿಡುತ್ತೆ, ಹಾಳು ಮಾಡ್ಬಿಡುತ್ತೆ. ಇಂಥಪ್ಪದಮ್ಮ ಎಲ್ಲವನ್ನು ನೀನರಿದು, ಈ ರೀತಿ ಇರುವಂತಹ ಎಲ್ಲವನ್ನ ನೀನು ಅರ್ದು ಅರಿದು ಅಂತ ತಿಳ್ಕೊಂಡು, ಇದೆಲ್ಲವನ್ನ ನೀನು ತಿಳ್ಕೊಂಡಿದ್ಯಾ. ಬೇರೆಯವ್ರಿಗೆ ಮೋಸ ಮಾಡಬಾರ್ದು, ಬೇರೆಯವ್ರನ್ನ ಕದಿಬಾರ್ದು, ರಾಜನಿಗೆ ನಂಬಿಕೆ ದ್ರೋಹವನ್ನ ಮಾಡಬಾರ್ದು ಅಂತಕ್ಕಂಥದ್ದೆಲ್ಲವನ್ನ ತಿಳ್ಕೊಂಡಿದ್ಯಾ. ಇದೆಲ್ಲ ಗೊತ್ತಿದ್ದು ಕೂಡ ಎನ್ನ ಮಮ್ಮ ಸಾಕ್ಷಿ ಮಾಡಿ, ನೀನು ನನ್ನನ್ನು ಸಾಕ್ಷಿಯನ್ನು ಮಾಡಿ
ನುಡಿಸಿ ಮಾತನಾಡಿಸ್ತಾ ಇದ್ದೀಯೇ? ಮಾತನಾಡಿಸಿ ಕಿಡಿಸಲ್ ಬಗ್ಗೆ ನನ್ನನ್ನು ನಾಶ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ನೀನು. ಈ ಸುಳ್ಳೇಳಿದ್ರೆ ನಾನು ಸತ್ತೋಗ್ತೀನಿ, ಹಾಗಾಗಿ ಈ ಸುಳ್ಳನ್ನು ನನ್ನಿಂದ ನೀನು ಹೇಳಿಸ್ಬೇಡ. ನಿನ್ನ ಪಳು ಬಗ್ಗೆ, ಪಳು ಅಂದರೆ ಕೆಟ್ಟತನ, ಪಳು ಅಂದರೆ ಕೆಟ್ಟತನ, ನಿನ್ನ ಒಂದು ಕೆಟ್ಟತನದ ಬಗ್ಗೆ ನಮ್ಮ ಕುಲವ ನಮ್ಮ ಒಂದು ವಂಶವನ್ನು ಎಲ್ಲವನ್ನು ಅಳಿಯುವ ಬಗ್ಗೆ, ನಮ್ಮ ಎಲ್ಲ ವಂಶವನ್ನು ನಾಶ ಮಾಡುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದೆಯಾ, ಮಾತನಾಡ್ತಾ ಇದೆಯಾ, ಇದು ಸರಿಯಲ್ಲ ಬೇಡ ಅಂತ ಎಷ್ಟೋ ಬುದ್ಧಿವಾದವನ್ನು ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾರೆ ಅಂತಾರೋ, ದುಷ್ಟಬುದ್ಧಿ ಅವರಂತಂದರೆ ಪ್ರೇಮವತಿ. ಆ ಪ್ರೇಮವತಿ ಏನು ಮಾಡ್ತಾ ಇದ್ದಾನೆ, ಇಷ್ಟದವರಿಗೆ ಎಲ್ಲವನ್ನು ಹೇಳ್ದೆ ನೋಡು, ಇವೆಲ್ಲವೂ ಕೂಡ ಉಳಿತಾಗಲ್ಲ, ಬೇಡ ಯೋಚನೆಯನ್ನು ಮಾಡು, ಇವೆಲ್ಲವನ್ನು ಮಾಡಿದ್ರೆ ನಮ್ಮ ವಂಶ ನಾಶ ಆಗುತ್ತೆ, ಹೇಳೋ ಮಾತನ್ನು ಕೇಳು ಅಂತ ಎಲ್ಲವನ್ನ ಅಂತ ಬುದ್ಧಿ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ಆತನ ಬುದ್ಧಿ ಮಾತನ್ನು ದುಷ್ಟಬುದ್ಧಿ ಕೇಳ್ತಾನ, ಕೇಳಿ ಆತನ ತನ್ನ ಒಂದು ತಪ್ಪನ್ನು ಆತ ಒಪ್ಕೊಳ್ತಾನ ಅಂತಕ್ಕಂಥದ್ದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲೇ ನೋಡೋಣ. ಅದರಲ್ಲಿ ಏನೇ ನೋಡ್ತಿತ್ತು ಅಂತಂದರೆ, ಕೇಳಿ ವಿಚಾರಿಸ್ಕೊಳ್ಳಿ, ಸಮಸ್ಯೆಯನ್ನು ಅಥವಾ ಗೊಂದಲಗಳನ್ನು ಪರಿಹರಿಸ್ಕೊಳ್ಳಿ.